ಬೆಳಗಾವಿಯ ಮೃಗಾಲಯದಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ. ಹೌದು, ಸಂಕ್ರಾಂತಿ ಹಬ್ಬ ಅಂದ್ರೆ ಉತ್ತರ ಕರ್ನಾಟಕದ ನೆನಪು ಬರುತ್ತೆ. ಆದ್ರೆ ಒಂದೊಂದು ಕಡೆ ವಿಧ ವಿಧವಾದ ಆಚರಣೆ ಮಾಡ್ತಾರೆ. ಅದೇ ರೀತಿ ಕುಂದಾನಗರಿ ಜನರು ಕುಟುಂಬ ಸಮೇತವಾಗಿ ಭೂತರಾಮನಹಟ್ಟಿ ಕಿರು ಮೃಗಾಲಯದಲ್ಲಿ ಅದ್ದೂರಿಯಾಗಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡುವುದು ವಿಶಿಷ್ಟ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ, ನೋಡೋಣ. ಟ್ರೆಡಿಷನಲ್ ಡ್ರೆಸ್ ಧರಿಸಿರುವ ನಾರಿಯರು, ಉದ್ಯಾನವನದಲ್ಲಿ ಆಟವಾಡುತ್ತಿರುವ ಮಕ್ಕಳು, ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ತಂದು ಕುಟುಂಬ ಸಮೇತ ತಿನ್ನುತ್ತಿರುವ ಜನ, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ. ಎಸ್, ಮಂಗಳಕರವಾದ ಮಕರ ಸಂಕ್ರಮಣ ಹಬ್ಬವನ್ನು ಎಳ್ಳು ಬೆಲ್ಲ ಬೀರುವ ಮೂಲಕ ಜನರು ಆಚರಣೆ ಮಾಡ್ತಾರೆ. ಬೆಳಗಾವಿಯಲ್ಲೂ ಕೂಡ ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಫ್ಯಾಮಿಲಿ ಸಮೇತವಾಗಿ ಬಂದು ಹಲವಾರು ಜನರು ತಮಗಿಷ್ಟವಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಜೂನ್ನಲ್ಲಿ ಕೂತು ಊಟ ಮಾಡಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಮೃಗಾಲಯಕ್ಕೆ ಬೆಳಗಾವಿಯ ಸುತ್ತಮುತ್ತಲಿನ ಜನರು ಆಗಮಿಸಿ ಜೊತೆಗೆ ಹಳ್ಳಿಯ ಸಾಂಪ್ರದಾಯಿಕ ತಿಂಡಿ ತಿನಿಸು ತಯಾರಿ ಮಾಡಿ ತಂದಿರ್ತಾರೆ. ಬಗೆ ಬಗೆಯ ಹಳ್ಳಿಯ ಖಾದ್ಯಗಳನ್ನು ತಂದು ಬಾಯಲ್ಲಿ ನೀರೂರಿಸುವಂತೆ ಮಾಡ್ತಾರೆ. ಅದರಲ್ಲೂ ಸಂಕ್ರಾಂತಿ ಹಿನ್ನೆಲೆ ಸ್ಕೂಲ್ ಕಾಲೇಜ್ಗಳು ರಜೆ ಇದ್ದು ಮಕ್ಕಳು ಸಹ ಕುಟುಂಬ ಸಮೇತವಾಗಿ ಭಾಗಿಯಾಗಿ 2023ರ ಹೊಸ ವರ್ಷವನ್ನು ತಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ತಾರೆ. ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು. ಇದು ಮುಕ್ತಿಮಠ ಅಂತ, ಆಮೇಲೆ ಇದಕ್ಕೆ ಭೂತರಾಮನಟ್ಟಿನೂ ಅಂತ ಹೇಳ್ತಾರೆ. ಇಲ್ಲೇ ನಾವೆಲ್ಲರೂ ಎಲ್ಲ ಥರದ ಊಟಗಳನ್ನು ಕಟ್ಕೊಂಡು ಬಂದು ಎಲ್ಲ ಸ್ನೇಹಿತರು ಯಾವುದೋ ಒಂದು ಈ ಥರ ಒಂದು ಈ ಭೇಟಿಯಿಂದ ಎಲ್ಲರೂ ಖುಷಿಪಡ್ತೀವಿ. ಇದು ಬೆಳಗಾಮದೊಂದು ಸ್ಪೆಷಲ್ ಪ್ಲೇಸ್ ಐತಿ ಇದು ಭೂತರಾಮನಟ್ಟಿ ಅಂತ. ಇದೊಂದು ದೊಡ್ಡ ಜಾತ್ರೆನೇ ಥರ ನಡೆದುಬಿಟ್ಟಿದೆ ಇಲ್ಲ ಸಂಕ್ರಮಣದ ದಿವಸ. ಇಲ್ಲಿ ಯಾರು ಕುಡ್ದಂತ ಇರುವಂಥ ಫ್ರೆಂಡ್ಸ್ಗಳೆಲ್ಲ ಕೂಡಿ ಖುಷಿ ಪಡ್ತಾರೆ. ಇಲ್ಲೇ ಇದೆ ಒಂದು ನಮ್ಮದು ಬೆಳಗಾಮ್ ಸ್ಪೆಷಲ್ ಸಂಕ್ರಮಣದ್ದು. ಇಲ್ಲ, ಪ್ರತಿ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗ್ತೀವಿ. ಇನ್ನೊಂದು ಮಿಲ್ಟ್ರಿ ಮಾದೇವ್ ಅಂತಿದೆ ಅಲ್ಲಿ, ಇಲ್ಲ ಕಮಲ್ ಬಸ್ತಿ, ಇಲ್ಲೆಲ್ಲ ಬೇರೆ ಬೇರೆ ಸಾಕಷ್ಟು ಪ್ಲೇಸ್ಗಳಿವೆ ನೋಡುವಂಥ ಬೆಳಗಾಮದಲ್ಲಿ. ಎಲ್ಲರೂ ಸಾಕಷ್ಟು ಎಲ್ಲರೂ ಬೇರೆ ಬೇರೆ ತಿಂಡಿಗಳನ್ನು ಕಟ್ಕೊಂಡು ನಾವು ಭಾಳ ಖುಷಿ ಪಡ್ತೀವಿ. ಈ ಥರ ಎಲ್ಲ ಮಹಿಳೆಯರಿಗೆ ಇದೊಂದು ಒಳ್ಳೆ ಸಂಭ್ರಮ ಪಡುವಂಥ ಹಬ್ಬ ಆಗಿದೆ ರೀ ಇದು ಸಂಕ್ರಮಣ ಅಂದರೆ. ನಾನು ಬೆಳಗಾಮದಲ್ಲಿ ಇರೋಳು, ಆಮೇಲೆ ನೀತಾ ಪಾಟೀಲ್ ಅಂತೇಳಿ. ನಾನು ಹೇಳೋದಷ್ಟೇ ಅಂದರೆ ಎಲ್ರಿಗೂ ಸಂಕ್ರಮಣದ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ, ಸಂಕ್ರಮ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಮುಕ್ತಿಮಠ ಅಂತ ಇದೆ, ಇಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ಬೆಳಗಾಮಲ್ಲೇ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಎಲ್ಲರೂ ಜನ ಬರ್ತಾರೆ. ಇದೇ ಜಾತಿ ಇದೇ ಜಾತಿ ಅಂತ ಯಾವುದೂ ಇಲ್ಲ, ಭೇದ ಭಾವ. ಎಲ್ಲರೂ ಬಂದು ಇಲ್ಲಿ ಹಬ್ಬ ಆಚರಿಸ್ತಾರೆ. ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಈ ಸಂಕ್ರಮಣದ ಆಚರಣೆ ಬಹಳ ರೀತಿಯಿಂದ ಬಹಳ ಜನ ಬಹಳ ರೀತಿಯಾಗಿ ಆಚರಿಸ್ತಾರೆ. ಈ ಒಂದು ಧಾರ್ಮಿಕ ಆಚರಣೆಗೆ ಹಿನ್ನೆಲೆ ಸಾಕಷ್ಟು ಇರ್ತದೆ. ಇವತ್ತು ಈ ಚಳಿಗಾಲ ಮುಗಿಯುವ ಒಂದು ದಿವಸಗಳಲ್ಲಿ ಎಲ್ಲರೂ, ಮನೆಯ ಜನರು ಎಲ್ಲರೂ, ಎಲ್ಲ ಸಂಬಂಧಿಕರು ಕೂಡಿಕೊಂಡು ಇಂಥ ತೋಟಕ್ಕೆ ಬಂದು ಇಂಥಲ್ಲಿ ಮನೆಯಲ್ಲಿರುವಂಥ ರೊಟ್ಟಿ ಪಲ್ಲೆ ಸಾಕಷ್ಟು ವಿವಿಧವಾದಂಥ ಪಲ್ಯಗಳನ್ನು ಮಾಡಿಕೊಂಡು ಇಂಥ ಇದಕ್ಕೆ ಬಂದು ಎಲ್ಲ ಆಚರಿಸ್ತಾರೆ. ಈ ದಿನನಿತ್ಯದ ಒಂದು ಬಿಜಿ ಶೆಡ್ಯೂಲ್ದೊಳಗೆ ಸಾಕಷ್ಟು ಜನ ಈಗ ಮಾನಸಿಕವಾಗಿ ಸಾಕಷ್ಟು ಜನ ಇದಾಗಿಬಿಟ್ಟಿರ್ತಾರೆ. ಇಂಥ ಧಾರ್ಮಿಕ ಕಾರ್ಯಗಳು ನಮ್ಮನ್ನು ಸಾಕಷ್ಟು ಏನಾಗ್ತದೆ, ಮೋಟಿವೇಟ್ ಮಾಡ್ತಾವೆ, ಸಾಕಷ್ಟು ಈ ಧಾರ್ಮಿಕ ವಿಚಾರಗಳಲ್ಲಿ ತೊಡಗಿಸ್ಕೊಳ್ತಾವೆ. ಇದೊಂದು ಒಳ್ಳೆಯ ಆಚರಣೆ ಸಂಕ್ರಮಣ, ಇದೊಂದು ಒಳ್ಳೆಯ ಸಂಕ್ರಮಣ ಸಂಭ್ರಮ ಅದು ಬೇರೆ ಇರ್ತದೆ. ಇಲ್ಲೇ ನೋಡ್ಬೋದು ನೀವು ಸಾಕಷ್ಟು ಜನ ನೋಡೋದು, ಮಕ್ಕಳಾಗಲಿ ಹಿರಿಯರಾಗಲಿ, ವಯಸ್ಸಿಲ್ಲ, ಎಲ್ಲ ಜನದ ವಯಸ್ಸು, ಎಲ್ಲ ವಯಸ್ಸಿನ ಜನ ಇಲ್ಲಿ ಬಂದಾರೆ. ಈ ಒಂದು ಸಂತೋಷ ಇದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸಿಕ್ತದೇನ್ರಿ? ಸಾಧ್ಯನೇ ಇಲ್ಲ. ಇದು ವರ್ಷಕ್ಕೊಮ್ಮೆ ಇದನ್ನು ಅನುಭವಿಸ್ಬೇಕು, ಆನಂದಿಸ್ಬೇಕು. ಸಂಕ್ರಮಣ ಹಬ್ಬ ಯಾವಾಗಲೂ ಎಲ್ಲರಿಗೂ ಶುಭದಾಯಕವಾಗಲಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ.